ಬೆಳ್ಳಿ ಬಂಗಾರ ಆಭರಣಗಳು ಹಾಗೂ ಇತರ ಅಲಂಕಾರಿಕ ವಸ್ತುಗಳು ಈ ರಾಜನ ಐಶ್ವರ್ಯವೇನೆಂಬುದನ್ನು ತಿಳಿಸುತ್ತಿದ್ದವು. ಅದು ವೈಭವಪೂರಿತ ಪ್ರದರ್ಶನವಾಗಿತ್ತು. ಆ ಅರಮನೆಗಳ ಇಂದಿನ ಅವಶೇಷಗಳು ಪರ್ಸಿಯಾದ ವೈಭವಕ್ಕೆ ಸಾಕ್ಷಿಗಳಾಗಿರುತ್ತವೆ. ಸಹೋದರ ಸಹೋದರಿಯರೇ, ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಇಂದು ನಾವು ಎಸ್ತೆರಳು ಪುಸ್ತಕದ 1ನೇ ಅಧ್ಯಾಯದ 4ನೇ ವಚನದಿಂದ 22ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಅರಸನಾದ ಅಹಶ್ವರೋಷನು ಏರ್ಪಡಿಸಿದ್ದ 180 ದಿನಗಳವರೆಗೆ ಔತಣ ಕೂಟದ ಮುಖ್ಯ ವಿಷಯ ವಷ್ಟಿ ರಾಣಿಯು ಅರಸನ ಅಪ್ಪಣೆ ಮೀರಿದಾಗ ನಡೆದ ಘಟನೆಯನ್ನು ತಿಳಿದುಕೊಳ್ಳಲು ನಮ್ಮನ್ನು ದೇವರ ತ್ರಾಣವುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ಬಹು ಗಂಭೀರವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಿನ್ನೆ ಇದ್ದಂತೆ ಇವತ್ತು ನಿರಂತರವೂ ಹಾಗೆಯೇ ಇರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಎಸ್ತರಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮ ಇಂದಿನ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಸ್ತರಳ ಪುಸ್ತಕ 1ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ,
ಅವನು ಅನೇಕ ದಿವಸ, ಅಂದರೆ 180 ದಿವಸಗಳವರೆಗೂ ಅವರಿಗೆ ತನ್ನ ಘನವಾದ ರಾಜ್ಯದ ಐಶ್ವರ್ಯವನ್ನು, ಮಹಾಮಹಿಮೆಯ ವೈಭವಗಳನ್ನು ತೋರಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ 180 ದಿನಗಳವರೆಗೂ ಅರಸನು ಈ ಅತಿಥಿಗಳಿಗೆ ಊಟೋಪಚಾರಗಳನ್ನು ಒದಗಿಸಿದನು. ಸುಮಾರು 6 ತಿಂಗಳುಗಳ ಕಾಲ ಈ ಭೋಜನಕೂಟದ ಕುರಿತಾಗಿ ಫ್ರಾನ್ಸ್ ದೇಶದ 15ನೇ ಲೂಯಿಯ ತಂದೆಯು ತನ್ನ ರಾಜ್ಯದ ಕೋಶಾಧಿಕಾರಿಯೊಂದಿಗೆ ಮಾತನಾಡುತ್ತಿದ್ದನು. 15ನೇ ಲೂಯಿಯ ಕೋಶಾಧಿಕಾರಿಯು ಇಷ್ಟೊಂದು ಹಣ ಎಲ್ಲಿಂದ ಬಂತೆಂಬುದು ನನಗೆ ತಿಳಿಯದು ಎಂದು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಈ ಮಹಾಭೋಜನ ಕೂಟವು ಆ ಅರಸನ ಆಸ್ಥಾನದ ಐಶ್ವರ್ಯ ಘನತೆಗಳನ್ನು ತಿಳಿಸುವಂಥದ್ದಾಗಿತ್ತು. ಇದರ ಕಾರಣ ನಮಗೆ ಸ್ಪಷ್ಟವಾಗಿದೆ. ಅವನು ತನ್ನ ರಾಜ್ಯದ ಎಲ್ಲ ಸಂಸ್ಥಾನಗಳಿಂದಲೂ, ರಾಜ್ಯದ ಮೂಲೆ ಮೂಲೆಗಳಿಂದಲೂ ಅಧಿಪತಿಗಳನ್ನು ಆಹ್ವಾನಿಸಿ ಅವರೆಲ್ಲರ ಬೆಂಬಲವನ್ನು ಗಳಿಸಿ ಈ ಮೂಲಕ ಗ್ರೀಸ್ ದೇಶವನ್ನು ವಶಪಡಿಸಿಕೊಂಡು ವಿಶ್ವರಾಜನಾಗಿ ಮೆರೆಯಬೇಕೆಂದಿದ್ದನು. ಮತ್ತು ಈ ಪ್ರಯತ್ನದಲ್ಲಿ ಅವನು ಹೆಚ್ಚು ಕಡಿಮೆ ಯಶಸ್ವಿಯೂ ಆದನು. ಆದರೆ ದೇವರು ಇದು ಸೋಲಿನಲ್ಲಿ ಕೊನೆಗೊಳ್ಳುತ್ತದೆಂದು, ರಾಜ್ಯಾಡಳಿತವು ಪೂರ್ವದಿಂದ ಪಶ್ಚಿಮಕ್ಕೆ ಹಸ್ತಾಂತರವಾಗುತ್ತದೆಂದು ಮೊದಲೇ ತಿಳಿಸಿದ್ದನು. ಕರ್ತನಲ್ಲಿ ಪ್ರಿಯರೇ, ತಾನು ಮುನ್ನೋಡುತ್ತಿದ್ದ ಮಹಾಯುದ್ಧಕ್ಕೆ ತಕ್ಕದಾದ ಆರ್ಥಿಕ ಹಿನ್ನೆಲೆ ತನ್ನಲ್ಲುಂಟೆಂಬುದನ್ನು ಅಹಶ್ವೇರೋಷನು ಈ ಅಧಿಪತಿಗಳೆದುರು ತೋರಿಸಿಕೊಳ್ಳ ಬಯಸಿದನು. ಈ ಮಹಾಭೋಜನ ಕೂಟವನ್ನು ಏರ್ಪಡಿಸುವ ಮೂಲಕ ಅವನು ತನ್ನ ಸಂಪತ್ತನ್ನು ಪ್ರದರ್ಶಿಸಿದನು. ಆ ಕೂಟವು ಆರಂಭದಿಂದ ಅಂತ್ಯದವರೆಗೂ ಮೂರ್ತಿ ಪೂಜೆಯಿಂದ ಕೂಡಿತ್ತು. ಅಲ್ಲಿ ದೇವರಿರಲಿಲ್ಲ. ಇದರಲ್ಲಿ ಆತ್ಮಿಕ ಅರ್ಥವನ್ನು ಹುಡುಕೋರಿದ್ದಾರೆ, ಆದರೆ ನಾನು ಅದಾವುದನ್ನು ಕಾಣಲಾರೆನು. ಆದರೆ ಪ್ರಿಯರೇ, ಜಗತ್ತಿನ ಚರಿತ್ರೆಯ ಮೇಲೆ ಪ್ರಭಾವ ಬೀರುವ ತೀರ್ಮಾನಗಳು ಇಂತಹ ವಿಗ್ರಹಾರಾಧಕ ಕೇಂದ್ರದಿಂದ ಹೊರಡುತ್ತದೆಂಬುದು ಮಾತ್ರ ತಿಳಿದುಬರುತ್ತದೆ. ದೇವರನ್ನು ಸಂಪೂರ್ಣವಾಗಿ ಬಿಟ್ಟಂತೆ ಕಾಣುತ್ತದೆ. ಆದರೆ ತಾನು ಎಲ್ಲದರ ನಿಯಂತ್ರಕನೆಂದು, ತನ್ನ ಉದ್ದೇಶವನ್ನು ನೆರವೇರಿಸುತ್ತೇನೆಂದು ನಾವು ತಿಳಿದುಕೊಳ್ಳಬೇಕೆಂಬುದು ಆತನ ಆಶೆಯಾಗಿತ್ತು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಸ್ತರಳ ಪುಸ್ತಕ 1ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಈ ದಿನಗಳಾದ ನಂತರ ಅರಸನು ಶೂಶಾನ್ ಕೋಟೆಯಲ್ಲಿದ್ದ ಎಲ್ಲ ಶ್ರೇಷ್ಠರಿಗೂ ಕನಿಷ್ಠರಿಗೂ ಅರಮನೆಯ ತೋಟದ ಬಯಲಿನಲ್ಲಿ 7 ದಿನಗಳವರೆಗೂ ಔತಣ ಮಾಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೊನೆ 7 ದಿನಗಳಲ್ಲಿ ಆಶ್ವೇರೋಷನು ಔತಣಕೂಟವನ್ನು ಅತ್ಯುನ್ನತ ಸ್ಥಾನಕ್ಕೇರಿಸಿದನು. ಅರಮನೆಯ ತೋಟಕ್ಕೆ ಮಹಾಜನ ಸಮೂಹವನ್ನು ಅವನು ಕರೆಸಿರಬಹುದು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಎಸ್ತರಳ ಪುಸ್ತಕ 1ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅಲ್ಲಿ ಬಿಳಿ ನೂಲಿನ ಬಟ್ಟೆಗಳು, ನೀಲಿ ಬಟ್ಟೆಗಳು, ಧೂಮ್ರವರ್ಣವುಳ್ಳ ನಾರಿನ ದಾರದಿಂದ ಸಂಗಮೀರ ಕಲ್ಲು ಕಂಬಗಳಲ್ಲಿನ ಬೆಳ್ಳಿಯ ಉಂಗುರಗಳಿಗೆ ಕಟ್ಟಲ್ಪಟ್ಟಿದ್ದವು. ಜರತಾರಿಯ ಕಸೂತಿ ಹಾಕಿರುವ ಲೋಡುಗಳು, ಕೆಂಪು, ಬಿಳಿ, ಹಳದಿ, ಕಪ್ಪು ಬಣ್ಣಗಳುಳ್ಳ ಸಂಗವೀರ ಕಲ್ಲುಗಳಿಂದ ರಚಿತವಾದ ನೆಲಗಟ್ಟಿನ ಮೇಲೆ ಇಡಲ್ಪಟ್ಟಿದ್ದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೆಳ್ಳಿ ಬಂಗಾರ ಆಭರಣಗಳು ಹಾಗೂ ಇತರ ಅಲಂಕಾರಿಕ ವಸ್ತುಗಳು ಈ ರಾಜನ ಐಶ್ವರ್ಯವೇನೆಂಬುದನ್ನು ತಿಳಿಸುತ್ತಿದ್ದವು. ಅದು ವೈಭವಪೂರಿತ ಪ್ರದರ್ಶನವಾಗಿತ್ತು. ಆ ಅರಮನೆಗಳ ಇಂದಿನ ಅವಶೇಷಗಳು ಪರ್ಸಿಯಾದ ವೈಭವಕ್ಕೆ ಸಾಕ್ಷಿಗಳಾಗಿರುತ್ತವೆ. ಅದೇ ಸ್ಥಳದಲ್ಲಿ ಕೆಲವು ವರ್ಷಗಳ ಹಿಂದೆ, ಅಂದರೆ 2500 ವರ್ಷದ ತನ್ನ ಸಂಭ್ರಮಾಚರಣೆಯನ್ನು ಪರ್ಸಿಯ ರಾಜ್ಯವು ಆಚರಿಸಿತ್ತು. ದೂರದರ್ಶನದಲ್ಲಿ ಹಾಗೂ ಆಗಿನ ವೃತ್ತಪತ್ರಿಕೆಗಳಲ್ಲಿ ಅಲ್ಲಿನ ಅದ್ಭುತ ಐಶ್ವರ್ಯವನ್ನು ಪ್ರದರ್ಶಿಸಲಾಯಿತು. ಔತಣಕೂಟಕ್ಕಾಗಿ ಲಕ್ಷಗಟ್ಟಲೆ ಡಾಲರ್ ಹಣವನ್ನು ಖರ್ಚು ಮಾಡಲಾಯಿತು. ಆ ದೇಶದಲ್ಲಿದ್ದ ಬಡತನದೆದುರು ಈ ಖರ್ಚು ಮಾಡಿದ್ದಕ್ಕೆ ಎಲ್ಲ ಕಡೆಯಿಂದಲೂ ಟೀಕೆಗಳು ಬಂದವು. ಆದರೆ ಅಹಶ್ವೇರೋಷನು ಏರ್ಪಡಿಸಿದ್ದ ಈ ಔತಣಕೂಟವು ನೆನೆಸಲಾರದಷ್ಟು ಸಂಭ್ರಮದಾಗಿತ್ತು. ಚರಿತ್ರೆಯಲ್ಲಿ ತಿಳಿಯುವ ಪ್ರಕಾರ ಈ ಔತಣಕೂಟ ಏರ್ಪಡಿಸುವುದರಲ್ಲಿ ಅಹಶ್ವೇರೋಷನು ತನ್ನ ಮುಂದಿನ ದಂಡಯಾತ್ರೆಗಳಿಗೆ ಎಲ್ಲರ ಬೆಂಬಲವನ್ನು ಪಡೆಯುವ ಉದ್ದೇಶವಿತ್ತೆಂದು ತಿಳಿಯುತ್ತದೆ. ಪ್ರಿಯರೇ, ಇಂಥ ದೊಡ್ಡ ಯುದ್ಧ ತಾನು ನಡೆಸಬಲ್ಲನೆಂದು ಎಲ್ಲರೂ ತಿಳಿಯಬೇಕೆಂದು ಅವನ ಆಶೆಯಾಗಿತ್ತು. ತನ್ನ ಸಂಸ್ಥಾನಾಧಿಪತಿಗಳನ್ನು, ಪ್ರಧಾನರನ್ನು ನಂಬಿಸಲಿಕ್ಕಾಗಿ ಈ ಭೋಜನವನ್ನು ಏರ್ಪಡಿಸಿದ್ದನು. ಪ್ರೀತಿಯುಳ್ಳ ದೇವಜನರೇ, ಈಗಿನ ದಿನಗಳಲ್ಲಿಯೂ ಈ ರೀತಿಯ ವಿಧಾನವನ್ನು ಚಿಕ್ಕ ಮಟ್ಟದಲ್ಲಿ ಉಪಯೋಗಿಸುವುದನ್ನು ನಾವು ಕಾಣಬಹುದು. ಕೆಲವು ವರ್ಷಗಳ ಹಿಂದೆ ವಾಹನ ತಯಾರಕ ಸಂಸ್ಥೆಯೊಂದು
ಹೊಸ ಮಾದರಿಯ ವಾಹನವನ್ನು ಹೊರತಂದಾಗ ತಮ್ಮ ಎಲ್ಲ ವ್ಯಾಪಾರಸ್ಥರನ್ನು ಪ್ರಪಂಚದಾದ್ಯಂತದಿಂದ ಡೆಟ್ರಾಯ್ಟ್ ನಗರಕ್ಕೆ ಬಂದು ಒಂದು ಸಮ್ಮೇಳಕ್ಕಾಗಿ ಕರೆದರು. ಅಲ್ಲಿ ಬೇಕಾದಷ್ಟು ಕುಡಿತ, ಭೋಜನ ಇವುಗಳ ವ್ಯವಸ್ಥೆ ಮಾಡಲ್ಪಟ್ಟಿದ್ದು ತಮ್ಮ ಹೊಸ ವಾಹನವನ್ನು ಎಲ್ಲರೂ ಮೆಚ್ಚುವಂತೆ ಮಾಡುವ ಪ್ರಯತ್ನವಾಗಿತ್ತು. ಅದರಂತೆ ಆಶ್ವೇರೋಷನು ಕೂಡ ಅವರೆಲ್ಲರ ಬೆಂಬಲ ಪಡೆಯಲು ಪ್ರಯತ್ನಿಸಿದನು. ಮಾನವನ ಸ್ವಭಾವವು ಬದಲಾಗುವುದಿಲ್ಲ. ಮೇದ್ಯ ಪಾರಸಿರ ಚಕ್ರಾಧಿಪತ್ಯದಲ್ಲಿ ಆಶ್ವೇರೋಷನು ದಂಡಯಾತ್ರೆಗೆ ಹೊರಡುವುದಕ್ಕಿದ್ದನು. ಆದರೆ ಅದಕ್ಕಿಂತ ಮೊದಲು ಎಲ್ಲರ ಬೆಂಬಲ ಗಳಿಸಬೇಕೆಂದು ಪ್ರಯತ್ನಿಸಿದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತರಳ ಪುಸ್ತಕ 1:7 ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಪಾನಪಾತ್ರೆಗಳು ಬಂಗಾರದವುಗಳು, ನಾನಾ ಆಕಾರದವುಗಳೂ ಆಗಿದ್ದವು. ರಾಜ ದ್ರಾಕ್ಷಾರಸವು ಅರಸರ ಔದಾರ್ಯಕ್ಕೆ ತಕ್ಕಂತೆ ಧಾರಾಳವಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆರಂಭದಿಂದ ಕೊನೆಯ ತನಕ ವಿಗ್ರಹಾರಾಧಕವಾಗಿದ್ದ ಈ ಕೂಟವು ಕುಡಿತದೊಂದಿಗೆ ಮುಕ್ತಾಯವಾಯಿತು. ಬನ್ನಿರಿ ಮುಂದಕ್ಕೆ ನಾವು ನೋಡೋಣ. ಎಸ್ತರಳ ಪುಸ್ತಕ 1:8 ಅಲ್ಲಿ ಹೀಗೆ ಬರೆದದೆ, ಪಾನ ಮಾಡುವವರಲ್ಲಿ ಯಾರಿಗೂ ಒತ್ತಾಯ ಮಾಡಬಾರದೆಂದು ಕ್ರಮವಿತ್ತು. ಪ್ರತಿಯೊಬ್ಬನಿಗೆ ಅವನವನ ಇಷ್ಟದಂತೆ ಕೊಡಬೇಕೆಂದು ರಾಜನು ತನ್ನ ಎಲ್ಲ ಮನೆವಾರ್ತೆಯವರಿಗೆ ಆಜ್ಞಾಪಿಸಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾನ ಮಾಡುವುದರಲ್ಲಿ ಯಾರಿಗೂ ಒತ್ತಾಯ ಮಾಡಬಾರದೆಂದು ಕ್ರಮವಿತ್ತು. ಪೂರ್ಣ ಅಧಿಕಾರವಿದ್ದ ಈ ಪೂರ್ವಾತ್ಯ ರಾಜರುಗಳು ತಾವು ಕುಡಿತದ ದಾಸರಾಗಿದ್ದರೂ ಸಹ ಬೇರೆಯವರನ್ನು ಎಂದೂ ಬಲತ್ಕರಿಸುತ್ತಿರಲಿಲ್ಲ. ಆದರೆ ಇಂದಿನ ಸುಧಾರಿತ ನಾಗರಿಕತೆಯಲ್ಲಿ ಒಬ್ಬನು ಒಂದೋ ಕುಡಿಯಬೇಕು, ಇಲ್ಲವೇ ಹೊರನಡೆಯಬೇಕು. ಪ್ರಿಯರೇ, ಇಂದಿನ ವ್ಯವಹಾರದ ಕೂಟಗಳಿಗೆ ಹೋದಲ್ಲಿ ಕುಡಿತದಲ್ಲಿ ಭಾಗವಹಿಸದಿರುವುದು ಬಹಳ ಕಷ್ಟವೆಂದು ವ್ಯವಹಾರಸ್ಥರು ಹೇಳುತ್ತಾರೆ. ಇಂಥ ಒಂದು ಕೂಟದಲ್ಲಿ ಭಾಗವಹಿಸದಿದ್ದದಕ್ಕೆ ಒಂದು ಕಂಪನಿಯ ಅಧಿಕಾರಿಯನ್ನು ಆ ಕಂಪನಿಯ ಮುಖ್ಯಸ್ಥರು ಚೆನ್ನಾಗಿ ಗದರಿಸಿದರಂತೆ. ಪ್ರಿಯರೇ, ನಾಗರಿಕತೆಯುಳ್ಳ ನಾವು ಇತರರನ್ನು ಕುಡಿಯಲು ಒತ್ತಾಯಿಸುತ್ತೇವೆ. ಬನ್ನಿರಿ ಮುಂದಕ್ಕೆ ನಾವು ನೋಡೋಣ. ಎಸ್ತರಳ ಪುಸ್ತಕ 1:9 ಅಲ್ಲಿ ಹೀಗೆ ನೋಡುತ್ತೇವೆ, ವಷ್ಟಿ ರಾಣಿಯು ಆಶ್ವೇರೋಷ್ ರಾಜನ ಅರಮನೆಯಲ್ಲಿ ಸ್ತ್ರೀಯರಿಗೋಸ್ಕರ ಔತಣ ಮಾಡಿಸಿದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ತ್ರೀಯರಿಗಾಗಿ ವಷ್ಟಿ ರಾಣಿಯು ಒಂದು ಔತಣ ಕೂಟವನ್ನು ಏರ್ಪಡಿಸಿದ್ದಳು. ಆ ದಿನಗಳಲ್ಲಿ ಅತಿಥಿಗಳು ತಮ್ಮ ಹೆಂಡತಿಯರನ್ನು ಕರೆತರುತ್ತಿದ್ದರೂ ಅವರು ಗಂಡಸರ ಕೂಟದಲ್ಲಿ ಸೇರುತ್ತಿರಲಿಲ್ಲ. ಒಂದೇ ಕೂಟಕ್ಕೆ ಸೇರಿಕೊಳ್ಳುವುದು ಸಾಮಾಜಿಕ ಪದ್ಧತಿಗೆ ವಿರುದ್ಧವಾಗಿತ್ತು. ಪ್ರಿಯರೇ, ಈಗಿನ ಔತಣ ಕೂಟಗಳಿಗಿಂತ ಆಗ ಭಿನ್ನವಾಗಿತ್ತು. ಸ್ತ್ರೀಯರಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಪುರುಷರ ಔತಣ ಕೂಟವು ಗಂಭೀರ ವಿಚಾರಗಳನ್ನು ಒಳಗೊಂಡಿತ್ತು. ಬಹುಶಃ ವ್ಯವಹಾರವನ್ನು, ಲೈಂಗಿಕತೆಯನ್ನು ಅವರು ಒಟ್ಟಾಗಿ ಇರಿಸುತ್ತಿರಲಿಲ್ಲ. ಆಶ್ವೇರೋಷನು ಯುದ್ಧದ ಜಾಹೀರಾತಿನಲ್ಲಿ ತೊಡಗಿದ್ದನು. ವಷ್ಟಿ ರಾಣಿಯು ಇನ್ನೊಂದೆಡೆ ಸ್ತ್ರೀಯರನ್ನು ಸಂತೋಷಪಡಿಸುತ್ತಿದ್ದಳು. ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತರಳ ಪುಸ್ತಕ 1:10 ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, 7 ಆಶ್ವೇರೋಷನು ದ್ರಾಕ್ಷಾರಸ ಪಾನ ಮಾಡಿ ಆನಂದ ಲಹರಿಯಲ್ಲಿದ್ದಾಗ ಬಹುಸುಂದರಿಯಾದ ರಾಣಿಯ ಸೌಂದರ್ಯವನ್ನು ಜನರಿಗೂ ಸರದಾರರಿಗೂ ತೋರಿಸಬೇಕೆಂದು ತನ್ನ ಸಾನ್ನಿಧ್ಯ ಸೇವಕರಾದ ಮೆಹುಮಾನ್, ಬಿಜೇತ, ಹರ್ಬೋನಾ, ಬಿಗೇತ, ಅಬಗೇತ, ಜೇತರ್, ಕರ್ಕಸ್ ಎಂಬ 7 ಕಂಚುಕಿಗಳಿಗೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಸನು ದ್ರಾಕ್ಷಾರಸ ಪಾನ ಮಾಡಿ ಮತ್ತನಾಗಿದ್ದಾನೆಂದು ನೋಡುತ್ತೇವೆ. ಅವನು ತನ್ನ ಹತೋಟಿಯನ್ನು ಕಳಕೊಂಡನು. ಇಂಥ ಕೂಟಗಳಲ್ಲಿ ಕುಡಿಯಲೇಬೇಕೆಂದಿರಲಿಲ್ಲ. ಆದರೆ ಕುಡಿಯಲು ಆಶೆಪಟ್ಟವರಿಗೆ ಬೇಕಾದಷ್ಟು ಅಮಲು ದ್ರವ್ಯ ಕೊಡಲ್ಪಡುತ್ತಿತ್ತು. ಅರಸನು ಕುಡಿತದಿಂದ ದೂರವಿದ್ದವನಲ್ಲ. 7 ಅವನು ಕುಡಿದು ಮತ್ತನಾಗಿದ್ದನು. ಪ್ರಿಯರೇ, ಇಲ್ಲಿ ಈತನ ಕುರಿತಾಗಿ ಮಾತ್ರವಲ್ಲದೆ ಯಾವುದೇ ರಾಜನ ಕುರಿತಾಗಿಯೂ ಒಂದು ಪ್ರಶ್ನೆ ಏಳುತ್ತದೆ. ಅಮಲಿನಲ್ಲಿ ಓಲಾಡುವವನು ಅರಸನಾಗಿರಲು ಯೋಗ್ಯನೋ ಎಂಬುದು. ಪ್ರೀತಿಯುಳ್ಳ ದೇವಜನರೇ, ಅಮಲಿನ ಒತ್ತಡದಲ್ಲಿ ಆಶ್ವೇರೋಷ ರಾಜನು ತಾನು ಬೇರೆ ಸಮಯಗಳಲ್ಲಿ ಮಾಡಲಾರದ ಕೆಲಸವೊಂದನ್ನು ಮಾಡುತ್ತಾನೆ. ತನ್ನ ಆಸ್ಥಾನದಲ್ಲಿದ್ದ ಕಂಚುಕಿಗಳಿಗೆ ವಷ್ಟಿ ರಾಣಿಯನ್ನು ಕರೆತರಬೇಕೆಂದು ಆಜ್ಞಾಪಿಸುತ್ತಾನೆ. ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಎಸ್ತರಳ ಪುಸ್ತಕ 1:11 ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ವಷ್ಟಿ ರಾಣಿಯು ರಾಜ ಮುಕುಟವನ್ನು ಧರಿಸಿಕೊಂಡು ರಾಜಸನ್ನಿಧಿಗೆ ಬರಬೇಕೆಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಸನು ತನ್ನ ಐಶ್ವರ್ಯವನ್ನು ಸವಲತ್ತುಗಳನ್ನು ಜನರೆದುರಿಗೆ ಪ್ರದರ್ಶಿಸಿ ತನ್ನ ಮನಸ್ಸಿನಲ್ಲಿದ್ದ ಯುದ್ಧ ಯಾತ್ರೆ ಮಾಡಲು ತಾನು ಸಮರ್ಥನೆಂದು ತೋರಿಸಿದನು. ಆದರೆ ಕುಡಿತದ ಅಮಲಿನಲ್ಲಿ ಆ ದಿನಗಳಲ್ಲಿ ಸಾಮಾನ್ಯವಾಗಿ ಮಾಡದಿದ್ದ ಕೆಲಸವೊಂದನ್ನು ಮಾಡಿದನು. ಸೌಂದರ್ಯವತಿಯಾದ ರಾಣಿ ವಷ್ಟಿಯನ್ನು ಪ್ರದರ್ಶಿಸಬೇಕೆಂದಿದ್ದನು. ಪುರುಷರಿಂದಲೇ ತುಂಬಿದ ಆ ಔತಣ ಕೂಟಕ್ಕೆ ಆಕೆಯನ್ನು ಕರೆತರಲು ನಿರ್ಧರಿಸಿದನು. ಅವನು ಕುಡಿತದ ಅಮಲಿನಲ್ಲಿ ಇಲ್ಲದಿರುತ್ತಿದ್ದರೆ ಈ ಕಾರ್ಯವನ್ನು ಎಂದಿಗೂ ಮಾಡುತ್ತಿರಲಿಲ್ಲ. ಅದು ನೀತಿ ನಿಯಮಗಳಿಗೆ ವಿರುದ್ಧವಾದ ಸಂಗತಿಯಾಗಿತ್ತು. ಅದು ಕ್ರೂರವಾದದ್ದು ಆಗಿತ್ತು. ತನ್ನ ಸೌಂದರ್ಯ ದೇವತೆಯಾಗಿದ್ದ ವಷ್ಟಿರಾಣಿಯನ್ನು ಎಲ್ಲರೂ ನೋಡಬೇಕೆಂದು ಅವನು ಅಪೇಕ್ಷಿಸಿದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಎಸ್ತರಳ ಪುಸ್ತಕ 1:12 ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆ ರಾಜಾಜ್ಞೆಗೆ ವಷ್ಟಿರಾಣಿಯು ಬರುವುದಿಲ್ಲ ಎಂದು ಉತ್ತರ ಕೊಟ್ಟಳು. ಇದರಿಂದ ಅರಸನು ಬಹು ಕೋಪಗೊಂಡು ರೌದ್ರಾವೇಶನಾದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಸನು ತನ್ನ ಅತಿಥಿಗಳಿಗೆ, ನಿಮಗೊಂದು ಅಚ್ಚರಿಯ ಸಂಗತಿ ತೋರಿಸುತ್ತೇನೆ, ನೀವು ನನ್ನ ರಾಣಿಯನ್ನು ನೋಡಬೇಕು. ಆಕೆ ರಾಜ ಮುಕುಟವನ್ನು ಧರಿಸಿ ನಿಮ್ಮೆದುರು ನಿಲ್ಲುತ್ತಾಳೆ. ಆಕೆ ಬಹು ಸೌಂದರ್ಯವತಿಯು ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಒಬ್ಬ ಕಂಚುಕಿಯು ರಾಜನ ಕಿವಿಯಲ್ಲಿ ಆಕೆ ಬರುವುದಿಲ್ಲ ಎಂದು ಪಿಸುಗುಟ್ಟಿದನು. ಆ ದಿನಗಳಲ್ಲಿ ಸ್ತ್ರೀಯರಿಗೆ ತಮ್ಮ ಹಕ್ಕು ಇರಲಿಲ್ಲವೆಂದು ಭಾವಿಸಬೇಡಿರಿ. ವಷ್ಟಿ ರಾಣಿಯು ಅರಸನ ಕೇಳಿಕೆಯನ್ನು ತಿರಸ್ಕರಿಸಿದಳು. ಆ ಸಭೆಯೆದುರು ಎದ್ದು ನಿಂತು, ಮಹನೀಯರೇ ಕ್ಷಮಿಸಿರಿ, ನಮ್ಮ ಕಾರ್ಯಕ್ರಮವನ್ನು ಬದಲಾಯಿಸಬೇಕಾಗಿದೆ, ನಮ್ಮ ಪ್ರಮುಖ ಆಕರ್ಷಣೆಯು ನಮ್ಮೆದುರಿಗೆ ಬರುವುದಿಲ್ಲ, ರಾಣಿಯು ಈ ಸಂಜೆ ಇಲ್ಲಿಗೆ ಬರುವುದಿಲ್ಲ ಎಂಬುದಾಗಿ ಹೇಳಬೇಕಾಗಿ ಬಂದದ್ದು ಎಂಥ ಪೇಚಿನ ಸಂಗತಿಯಾಗಿರಬಹುದು. ಇಡೀ ಭೋಜನ ಕೂಟವು ಪಿಸು ಮಾತುಗಳಿಂದ ತುಂಬಿತ್ತು. ತನ್ನ ರಾಣಿಯನ್ನು ನಿಯಂತ್ರಿಸಲಾಗದ ಈತನು ಅದೆಂಥ ರಾಜನು ಎಂದು ಎಲ್ಲರೂ ಹೇಳತೊಡಗಿದರು. ಪ್ರೀತಿಯುಳ್ಳ ದೇವಜನರೇ, ಅರಸನ ಅಪ್ಪಣೆಯಂತೆ ಅಲ್ಲಿಗೆ ಬರುವುದಕ್ಕೆ ನಿರಾಕರಿಸಿದ ವಷ್ಟಿರಾಣಿಯ ಕ್ರಿಯೆಯು ನ್ಯಾಯಯುತವಾಗಿದ್ದರೂ ಆಕೆ ಈ ಕುರಿತು ತುಸು ಯೋಚಿಸಬೇಕಾಗಿತ್ತು ಎಂದು ನನ್ನ ಭಾವನೆ. ಆಕೆಯ ಈ ನಿರಾಕರಣೆಯು ಅರಸನಿಗೆ ಅವನ ಸ್ಥಾನದಲ್ಲಿ ನೋವುಂಟು ಮಾಡಬಹುದೆಂಬುದನ್ನು ಆಕೆ ಯೋಚಿಸಬೇಕಾಗಿತ್ತು. ಆ ಪರಿಸ್ಥಿತಿಯಲ್ಲಿ ಆಕೆ ಅರಸನಿಗೆ ವಿಧೇಯಳಾಗಿ ಆ ಔತಣಕೂಟಕ್ಕೆ ಹೋಗಬೇಕಾಗಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಎಸ್ತರಳ ಪುಸ್ತಕ 1:13-15 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ವಿಧಿ ನ್ಯಾಯಗಳನ್ನು ಬಲ್ಲವರೆಲ್ಲರ ಮುಂದೆ ಅರಮನೆಯ ಸಂಗತಿಗಳನ್ನು ಇಡುವ ಪದ್ಧತಿ ಇತ್ತು. ಅರಸನಾದ ಆಶ್ವೇರೋಷನ ಒಡ್ಡೋಲಗದಲ್ಲಿ ರಾಜ ಸಾನ್ನಿಧ್ಯ ಸೇವಕರು, ರಾಜ ಸಭಾಪ್ರಧಾನರು ಆಗಿದ್ದ ಕರ್ಷೇನ, ಶೇತಾರ್, ಅದಾತ್ಮ, ತರ್ಶೀಸ್, ಮೇರೇಸ್, ಮರ್ಸೇನ, ಮೆಮುಖಾನ್ ಎಂಬ 7 ಮಂದಿ ಪಾರಸಿಯ ಹಾಗೂ ಮೇದ್ಯ ಪ್ರಭುಗಳಿದ್ದರು. ಅವನು ಸಮಯೋಚಿತವುಳ್ಳವನಾದ ಇವರನ್ನು ಕಂಚುಕಿಗಳ ಮುಖಾಂತರ ತನಗುಂಟಾದ ರಾಜಾಜ್ಞೆಯನ್ನು ಕೈಕೊಳ್ಳದೆ ಹೋದ ವಷ್ಟಿ ರಾಣಿಗೆ ನಿಯಮದ ಪ್ರಕಾರ ಮಾಡತಕ್ಕದೇನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಘಟನೆಯಿಂದಾಗಿ ರಾಜನ ಆಸ್ಥಾನದ ತುರ್ತು ಸಭೆಯೊಂದನ್ನು ಕರೆಯಬೇಕಾಯಿತು. ಈಗ ನಮಗೆ ಇದೊಂದು ಚಿಕ್ಕ ವಿಚಾರವಾಗಿ ಕಾಣಬಹುದು, ಆದರೆ ಆ ದಿನಗಳಲ್ಲಿ ಅದು ಅಲಕ್ಷಿಸತಕ್ಕ ಸಂಗತಿಯಾಗಿರಲಿಲ್ಲ. ರಾಣಿಯು ಅರಸನ ಆಜ್ಞೆಗೆ ವಿಧೇಯಳಾಗಲು ನಿರಾಕರಿಸಿದಳು. ಈ ಸಂಗತಿಯನ್ನು ದೊಡ್ಡ ವಿಚಾರವನ್ನಾಗಿ ಅವರು ಮಾಡಿಕೊಂಡರು. ಆಕೆಯ ವಿಚಾರದಲ್ಲಿ ಏನು ಮಾಡೋಣ? ಈ ಕುರಿತಾಗಿ ಕಾನೂನಿನಲ್ಲಿ ಯಾವ ನಿಯಮಗಳೂ ಇದ್ದಿರಲಿಲ್ಲ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಎಸ್ತರಳ ಪುಸ್ತಕ 1:16 ವಚನದಲ್ಲಿ ಅಲ್ಲಿ ಹೀಗೆ ನೋಡುತ್ತೇವೆ, ಮೇಮುಖಾನನು ಅರಸನ ಮತ್ತು ಸರದಾರನ ಮುಂದೆ, ವಷ್ಟಿರಾಣಿಯ ಅಪರಾಧವು ಅರಸನೊಬ್ಬನಿಗೆ ವಿರುದ್ಧವಾದದ್ದಲ್ಲ, ಅರಸನಾದ ಆಶ್ವೇರೋಷನಿಗೆ ಸೇರಿರುವ ಎಲ್ಲ ಸಂಸ್ಥಾನಗಳ ಸರದಾರರಿಗೂ ಜನರಿಗೂ ವಿರುದ್ಧವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಸ್ತ್ರೀಯರನ್ನು ಚರಾಸ್ತಿಯಂತೆ ನಡೆಸಿಕೊಳ್ಳುತ್ತಿದ್ದರೆಂದು ನಾವು ಕೇಳಿರುತ್ತೇವೆ. ಆದರೆ ವಷ್ಟಿರಾಣಿಗೆ ತುಂಬ ಸ್ವಾತಂತ್ರ್ಯವಿತ್ತು. ಔತಣಕೂಟಕ್ಕೆ ಬರಬೇಕು ಎಂದು ಅರಸನ ಅಪ್ಪಣೆಗೆ ವಿಧೇಯರಾಗಬೇಕೆಂಬ ಯಾವ ನಿಯಮವೂ ಇರಲಿಲ್ಲ. ಈ ಪರಿಸ್ಥಿತಿಯನ್ನು ಸರಿಪಡಿಸಲು ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗಿತ್ತು. ಪ್ರಿಯರೇ, ಈ ಸಂದರ್ಭದಲ್ಲಿ ಮೆಮುಖಾನನೆಂಬವನೊಬ್ಬನು ಮಾತನಾಡಿದನು. ಅವನು ಅಲ್ಲಿಯವರ ಮುಖಂಡನು, ಹೆಂಡತಿಗೆ ಹೆದರುವವನೂ ಆಗಿದ್ದನು. ಇದು ಹೇಗೆ ತಿಳಿಯುತ್ತದೆ? ಹೇಗೆಂದರೆ, ರಾಣಿಯ ಈ ಪ್ರತಿಕ್ರಿಯೆಯು ಬಹಿರಂಗವಾದರೆ ಅವರೆಲ್ಲರೂ ತಮ್ಮ ಗಂಡಂದಿರನ್ನು
ಉಪೇಕ್ಷೆ ಮಾಡಬಹುದು ಎಂದು ಅವನ ಅಭಿಪ್ರಾಯ. ಪ್ರಿಯರೇ, ರಾಣಿಗೆ ಯಾವ ಶಿಕ್ಷೆಯೂ ಆಗದಿದ್ದಲ್ಲಿ ಅವನು ತನ್ನ ಮನೆಗೆ ಹೋಗಲು ಸಾಧ್ಯವಿರಲಿಲ್ಲ. ಅವನಿಗೆ ಮನೆಯಲ್ಲಿ ಯಾವ ಸ್ವಾತಂತ್ರ್ಯವೂ ಇರಲಿಲ್ಲವೆಂದು ನನ್ನ ಅನಿಸಿಕೆ. ಪ್ರಿಯರೇ, ಹೆಚ್ಚಿನ ತೀರ್ಮಾನಗಳನ್ನು ಅವನ ಪತ್ನಿ ಮಾಡುತ್ತಿದ್ದಿರಬಹುದು. ಆದ್ದರಿಂದಲೇ ಅವನು ಮುಂದಾಳಾಗಿ ಮಾತನಾಡಿರಬಹುದು. ಸ್ವಂತ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯವಿಲ್ಲದೆ ಇತರರಿಂದಲೇ ಸಲಹೆ ತೆಗೆದುಕೊಳ್ಳುವವರು ಅನೇಕರಿದ್ದಾರೆ. ಅವರು ಮನೆಗೆ ಹೋದಾಗ ಅವರ ಪತ್ನಿಯಂದಿರು ಕೂಡ ಅವರ ಮಾತಿಗೆ ಬೆಲೆ ಕೊಡುವುದಿಲ್ಲ. ಪ್ರಿಯರೇ, ಸಭಾಡಳಿತ ಮಂಡಳಿಯಲ್ಲಿ ಮಾತನಾಡುವ ಅನೇಕರು ಇಂಥವರಿರುತ್ತಾರೆ. ಅವರು ತುಂಬ ಮಾತನಾಡುತ್ತಾರೆ, ಆದರೆ ಸಭೆಯ ಅಭಿವೃದ್ಧಿಗೆ ಅವರಿಂದ ಯಾವ ಸಹಾಯವೂ ಉಂಟಾಗುವುದಿಲ್ಲ. ಅವರ ಮಾತಿನಲ್ಲಿ ಯಾವ ಹುರುಳಿರುವುದಿಲ್ಲ. ಯಾವ ಅರ್ಥವೂ ಇಲ್ಲದ ಸಲಹೆಗಳನ್ನು ಕೊಡುತ್ತಾರೆ. ಮೇಮೂ ಖಾನನು ಇಂಥವನೊಬ್ಬನಾಗಿದ್ದನು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಎಸ್ತರಳ ಪುಸ್ತಕ 1:17-18 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ರಾಣಿಯ ನಡತೆಯು ಎಲ್ಲಾ ಸ್ತ್ರೀಯರಿಗೂ ಗೊತ್ತಾಗಿ ಅವರು ತಮ್ಮ ಗಂಡಂದಿರನ್ನು ತಿರಸ್ಕರಿಸುವುದಕ್ಕೆ ಕಾರಣವಾಗುವುದು. ಅರಸನಾದ ಆಶ್ವೇರೋಷನು ವಷ್ಟಿ ರಾಣಿಗೆ ಬರಬೇಕೆಂದು ಹೇಳಿ ಕಳಿಸಿದಾಗ ಆಕೆಯು ಹೋಗಲಿಲ್ಲವಲ್ಲ ಅನ್ನುವರು. ರಾಣಿಯ ಮಾತನ್ನು ಕೇಳಿದ ಪಾರಸಿಯ ಮತ್ತು ಮೇದ್ಯ ಕುಲಿನ ಸ್ತ್ರೀಯರು ಈ ಹೊತ್ತೇ ಅದನ್ನು ಅರಸನ ಎಲ್ಲಾ ಸರದಾರರಿಗೂ ಹೇಳುವರು. ಹೀಗೆ ಎಷ್ಟೋ ತಿರಸ್ಕಾರವು ಕೋಪವು ಉಂಟಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮೇಮೂ ಖಾನನು ಒಬ್ಬ ಪ್ರಧಾನನಾಗಿದ್ದನು. ನಾನು ಮನೆಗೆ ಹೋದಾಗ ಈ ವಿಚಾರದಲ್ಲಿ ವಾಗ್ವಾದ ಉಂಟಾಗುತ್ತದೆ ಎಂದು ಅವನು ಹೇಳುತ್ತಾನೆ. ಇಲ್ಲಿ ಏನಾದರೂ ತೀರ್ಮಾನವಾಗದಿದ್ದರೆ ತಾನು ತನ್ನ ಮನೆಗೆ ಹೋಗುವುದಿಲ್ಲವೆಂದು ಅವನು ನಿರ್ಧರಿಸಿದ್ದ ಹಾಗೆ ಕಾಣುತ್ತದೆ. ರಾಜರಾಣಿಯರು ರಾಜ್ಯಕ್ಕೆ ಮಾದರಿಯಾಗಿರಬೇಕಾದ್ದರಿಂದ ಇದು ನಿಜವಾದ ಸಮಸ್ಯೆಯೇ ಆಗಿತ್ತು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಎಸ್ತರಳ ಪುಸ್ತಕ 1:19 ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅರಸನು ಸಮ್ಮತಿಸುವುದಾದರೆ ವಷ್ಟಿಯು ತಿರುಗಿ ಆಶ್ವೇರೋಷ್ ರಾಜನ ಸನ್ನಿಧಿಗೆ ಬರಲೇಬಾರದೆಂಬ ರಾಜಾಜ್ಞೆಯು ಪ್ರಕಟವಾಗಿ ಅದು ಎಂದಿಗೂ ರದ್ದಾಗದ ಹಾಗೆ ಪಾರಸಿಯ ಮತ್ತು ಮೇದ್ಯ ಶಾಸನಗಳಲ್ಲಿ ಲಿಖಿತವಾಗಲಿ. ಅರಸನು ಆಕೆಯ ಪಟ್ಟವನ್ನು ಆಕೆಗಿಂತ ಉತ್ತಮಳಾದ ಇನ್ನೊಬ್ಬಾಕೆಗೆ ಕೊಡಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೇಮೂ ಖಾನನ ಸಲಹೆಯನ್ನು ಗಮನಿಸಿರಿ. ಎಸ್ತರಳ ಪುಸ್ತಕದ ಘಟನೆಗಳು ವಿಗ್ರಹಾರಾಧಕ ಆಸ್ಥಾನದಲ್ಲಿ ನಡೆದವೆಂಬುದನ್ನು ಗಮನಿಸಿರಿ. ಇಲ್ಲಿ ಜಾರಿಯಾಗಿರುವ ವಿಗ್ರಹಾರಾಧಕ ನಿಯಮವು ಮೋಶೆಯ ನಿಯಮಗಳಿಗಾಗಲಿ ಕ್ರೈಸ್ತ ನಿಯಮಗಳಿಗಾಗಲಿ ಯಾವ ಸಂಬಂಧವೂ ಇಲ್ಲದಾಗಿತ್ತು. ಅದು ಹೊಸ ನಿಯಮವಾಗಿತ್ತು, ಆದರೆ ಮೇದ್ಯ ಪಾರಸಿಯರ ಕಾನೂನಾಗಿತ್ತು. ಬನ್ನಿರಿ, ಮುಂದಕ್ಕೆ ನಾವು ಎಸ್ತೇರಳ ಪುಸ್ತಕ 1:20-22 ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಈ ರಾಜ ನಿರ್ಣಯವು ಬಹು ವಿಸ್ತಾರವಾದ ಅವನ ರಾಜ್ಯದಲ್ಲೆಲ್ಲ ಗೊತ್ತಾದಾಗ ಶ್ರೇಷ್ಠರು ಕನಿಷ್ಠರು ಆದ ಎಲ್ಲಾ ಸ್ತ್ರೀಯರು ತಮ್ಮ ಗಂಡಂದರಿಗೆ ಮಾನ ಸಲ್ಲಿಸುವರು ಅಂದನು. ಈ ಮಾತು ಅರಸನಿಗೂ ಅವನ ಸರದಾರರಿಗೂ ಒಳ್ಳೆಯದೆಂದು ಕಂಡದರಿಂದ ಅರಸನು ಮೇಮೂ ಖಾನನ ಮಾತಿನಂತೆ ಮಾಡಿದನು. ಅವನು ಪ್ರತಿಯೊಂದು ಕುಟುಂಬದಲ್ಲಿ ಪುರುಷನೇ ಒಡೆಯನಾಗಿದ್ದು ಅವನ ಸ್ವಜ್ಞನರ ಭಾಷೆಯೇ ಉಪಯೋಗವಾಗಬೇಕೆಂಬುದಾಗಿ ಎಲ್ಲ ರಾಜ್ಯ ಸಂಸ್ಥಾನಗಳಲ್ಲಿ ಪತ್ರಗಳ ಮೂಲಕ ಪ್ರಕಟಿಸಿದನು. ಈ ಪತ್ರಗಳು ಆಯಾ ಸಂಸ್ಥಾನಗಳ ಬರಹಗಳಲ್ಲಿಯೂ ಆಯಾ ಜನಾಂಗಗಳ ಭಾಷೆಗಳಲ್ಲಿಯೂ ಬರೆಯಲ್ಪಟ್ಟವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಾಣಿಯನ್ನು ತೆಗೆದುಹಾಕಲಾಯಿತು. ಆಕೆ ಇನ್ನು ರಾಣಿಯಾಗಿರಲಾರಳು. ಆಕೆ ಅರಸನಿಗೆ ಅವಿದೇಳಾದ್ದರಿಂದ ಹೀಗಾಯಿತು. ಈ ಕುರಿತು ರಾಜಾಜ್ಞೆಯು ಹೊರಟಿತು. ರಾಜ್ಯದಲ್ಲಿ ಪತ್ನಿಯಾದವಳು ಪತಿಯನ್ನು ಗೌರವಿಸಬೇಕೆಂದು ಅವನೇ ಯಜಮಾನನೆಂದು ಹೇಳಲ್ಪಟ್ಟಿತು. ಮೇದ್ಯ ಪಾರಸಿಯ ರಾಜ್ಯದಲ್ಲಿ ಮೊದಲು ಈ ಪರಿಸ್ಥಿತಿ ಇದ್ದಿರಲಿಕ್ಕಿಲ್ಲ. ಈಗ ಅದು ಕಾನೂನಾಗಿದೆ. ಅದನ್ನು ಮೀರಲಿಕ್ಕಾಗಲಿ ಬದಲಾಯಿಸಲಿಕ್ಕಾಗಲಿ ಸಾಧ್ಯವಿರಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೌಕಿಕ ಚರಿತ್ರೆಯಲ್ಲಿ ಈ ಆಶ್ವೇರೋಷನ ವ್ಯಕ್ತಿತ್ವ ಹೀಗೆಯೇ ಬಿಂಬಿತವಾಗಿದೆ. ಅವನು ಅವರಿಗೆ ಕೂಡಿಸದಿದ್ದಷ್ಟು ದೊಡ್ಡ ಮಹಾಸೈನ್ಯದೊಂದಿಗೆ ಥರ್ಮೋಪೈಲಿಯವರೆಗೂ ಸಾಗಿದ್ದನು. ಅಲ್ಲದೆ 300 ಹಡಗುಗಳುಳ್ಳ ದೊಡ್ಡ ನಾವಿಕ ಸೈನ್ಯದೊಂದಿಗೆ ಬಂದಿದ್ದನು. ಆದರೆ ಅವೆಲ್ಲವೂ ಸಲಾಮಿಸಿನಲ್ಲಿ ನಾಶ ಮಾಡಲ್ಪಟ್ಟವು. ಇದರಿಂದ ಹುಚ್ಚನಂತಾದ ಅರಸನು ಸಮುದ್ರಕ್ಕಿಳಿದು ತನ್ನ ಸೈನ್ಯವನ್ನು ನಾಶಪಡಿಸಿದ್ದಕ್ಕಾಗಿ ನೀರನ್ನು ತನ್ನ ಬೆಲ್ಟಿನಿಂದ ಹೊಡೆಯತೊಡಗಿದನು. ಈ ರೀತಿಯ ವರ್ತನೆ ಇರುವ ವ್ಯಕ್ತಿಯಲ್ಲಿ ಏನೋ ದೋಷವಿರುವುದು ಖಂಡಿತ. ಅವನಲ್ಲಿ ಒಂದು ರೀತಿಯ ಬಲಹೀನತೆ ಇರುತ್ತಿತ್ತು. ಈಗಲೂ ಇದೆ.
ಜೂಲಿಯಸ್ ಸೀಸರ್, ನೆಪೋಲಿಯನ್, ಹಿಟ್ಲರ್ ಇವರೆಲ್ಲರ ವ್ಯಕ್ತಿತ್ವಗಳಲ್ಲೂ ಮಾನಸಿಕವಾದ ಕೊರತೆಯಿತ್ತು. ಬಂಗಾರದ ತಲೆಯಾಗಿ ತಿಳಿಸಲ್ಪಟ್ಟ ಮಹಾ ಅರಸನಾದ ನೆಬುಕತ್ ನೇಚರನಲ್ಲೂ ಮಾನಸಿಕ ತೊಂದರೆಯಿತ್ತು. ದಾನಿಯೇಲನ ಪುಸ್ತಕದಲ್ಲಿ ಈ ಕುರಿತಾಗಿ ನಾವು ನೋಡುತ್ತೇವೆ. ಈ ದಿನಗಳಲ್ಲಿ ಜಾಗತಿಕ ನಾಯಕರಾಗಬೇಕೆಂದಿರುವವರನ್ನು ಸರಿಯಾದ ಮನಃಶಾಸ್ತ್ರಜ್ಞರಿಂದ ಪರೀಕ್ಷಿಸಬೇಕಾದ ಅಗತ್ಯವಿದೆ. ಆದರೆ ವ್ಯಕ್ತಿತ್ವದ ಕೊರತೆಯು ಮಾನವನ ಸಾಧನೆಗಳಿಗೆ ಅಡ್ಡಿಯಾಗಲಿಲ್ಲವೆಂಬುದನ್ನು ಜಗತ್ತಿನ ಚರಿತ್ರೆಯಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಶ್ವೇರೋಷನ ವಿಚಾರದಲ್ಲೂ ಇದು ಸತ್ಯವಾಗಿದೆ. ಅವನಲ್ಲಿ ಅಸಾಧಾರಣ ಸಾಮರ್ಥ್ಯವಿತ್ತು. ಆದರೂ ಅರ್ಥವಿಲ್ಲದ ಕೋಪಕ್ಕೆ ದಾಸನಾಗಿ ತನ್ನ ಪ್ರೀತಿಯ ರಾಣಿಯನ್ನು ತೊರೆದನು ಮತ್ತು ಈ ಕುರಿತಾಗಿ ಬದಲಾಗದ ಮೇದ್ಯ ಪಾರಸಿಯರ ಕಾನೂನೇ ರಚಿತವಾಯಿತು. ಮುಂದಕ್ಕೆ ಈ ನಿಯಮವನ್ನು ಬದಲಾಯಿಸಬೇಕೆಂದು ಅರಸನೇ ಬಯಸಿದರೂ ಅದು ಸಾಧ್ಯವಾಗಲಿಲ್ಲ. ಮೇದ್ಯ ಪಾರಸಿಯರ ಶಾಸನ ನಿಯಮವನ್ನು ಯಾರೂ ಮೀರಲು ಸಾಧ್ಯವಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳುವುದಾದರೆ ನಾವು ಯಾವುದರಲ್ಲಿ ಕಡಿಮೆಯಾಗಿದ್ದೇವೆ ಮತ್ತು ನಮ್ಮಲ್ಲಿರುವಂಥ ಕೊರತೆಗಳು ಏನು ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸುತ್ತಾನೆ. ಯಾಕಂದರೆ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಕೊರತೆಗಳು, ನಮ್ಮ ಮಾನಸಿಕವಾದ ಸ್ಥಿತಿಗತಿಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆ. ಆದ್ದರಿಂದ ಈ ಕೃಪಾಗಳಿಗೆಯಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ಆತನಿಂದ ಆತ್ಮನ ಬಲವನ್ನು ಹೊಂದಿದವರಾಗಿ ದೃಢಚಿತ್ತದ ನಂಬಿಕೆ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 180 ದಿನಗಳ ಭೋಜನ ಕೂಟವು ಅರಸನ ಸಂಪತ್ತಿನ ಪ್ರದರ್ಶನ, ತನ್ನ ಮುಂದಿನ ದಂಡಯಾತ್ರೆಗೆ ಎಲ್ಲರ ಬೆಂಬಲ ಪಡೆಯುವ ಉದ್ದೇಶ ಅರಸನದಾಗಿತ್ತು. ಆ ಔತಣ ಕೂಟದಲ್ಲಿ ದೇವರಿರಲಿಲ್ಲ, ದೇವರಿಗೆ ಯಾವ ಸ್ಥಾನವೂ ಇರಲಿಲ್ಲ. ರಾಜಾಜ್ಞೆಗೆ ಅವಿಧೇಯಳಾದ ವಷ್ಟಿ ರಾಣಿಯ ವರ್ತನೆ ಅವಳನ್ನು ರಾಣಿಯ ಪಟ್ಟದಿಂದ ಕೆಳಗಿಳಿಸಿತು. ಕ್ಷಣ ಹೊತ್ತಿನ ಅರಸನ ರೋಷವು ಅವನ ಜೀವಿತದಲ್ಲಿ ಬಹು ಅಮೂಲ್ಯವಾದದ್ದನ್ನು ಕಳೆದುಕೊಳ್ಳುವಂತಾಯಿತು. ಆದ್ದರಿಂದ ಪ್ರಿಯರೇ, ನಮ್ಮ ಜೀವಿತದ ಎಲ್ಲ ಸ್ಥಿತಿಗತಿಗಳಲ್ಲಿ ಶರೀರ ಭಾವದ ಅಭಿಲಾಷೆಗೆ ಒಳಗಾಗದೆ ದೇವರಾತ್ಮನ ನಡೆಸುವಿಕೆಗೆ ವಿಧೇಯರಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಕರ್ತನೆ, ಈ ಲೋಕದ ಜಂಜಾಟಗಳು ನಮ್ಮನ್ನು ಕಾಡಿದಾಗಲೂ ಸಹ ನಾವು ತಾಳ್ಮೆಗಿಡದೆ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ನಮಗೆ ಕಲಿಸಿಕೊಡು ಕರ್ತನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಮಕ್ಕಳಿಗಾಗಿ ಈ ದಿನದಲ್ಲಿ ನಾವು ನಿನ್ನ ಮುಂದೆ ಬೇಡುತ್ತಾ ಇದ್ದೇವೆ ಕರ್ತನೆ. ಆ ಎಲ್ಲ ಮಕ್ಕಳನ್ನು ಹೆಚ್ಚಾಗಿ ಆಶೀರ್ವದಿಸಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯುವ ಹಾಗೆ ಅವರನ್ನು ಪ್ರೇರೇಪಿಸು ಕರ್ತನೆ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಒಂದೇ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ನೀವು ಪಡೆದುಕೊಂಡ ಆಶೀರ್ವಾದವನ್ನು ನಮಗೆ ತಿಳಿಸಿರಿ. ಇತರರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.